ನಮಸ್ಕಾರ ನಾನು ನಿಮ್ಮ ಜಿ ಎಫ್ ಸಿ ಕೃಷ್ಣಪ್ಪ ಏನು ಬರೀ ನಾನ್ ವೆಜ್ ಮಾಡಿ ಮಾಡಿ ತೋರಿಸ್ತಾ ಇದ್ದಾರೆ ಅಂತ ಬೇಜಾರು ಮಾಡ್ಕೊಂಡಿದ್ದಾರೆ ತುಂಬ ವೆಜ್ನವರು ನಾನು ಇವತ್ತು ನಿಮಗೆ ವೆಜ್ ಅಡುಗೆ ಮಾಡಿ ತೋರಿಸ್ತಾ ಇದ್ದೀನಿ ಅದ್ಭುತವಾದ ಒಂದು ಮಸ್ರೂಮ್ ಬಿರಿಯಾನಿ ನಿಮ್ಮ ಕಣ್ಣೆದುರಿಗೆ ಮಾಡಿ ತೋರಿಸ್ತಾ ಇದ್ದೀನಿ ಅದೇ ಜಿ ಎಫ್ ಸಿ ಮಲ್ಟಿಪರ್ಪಸ್ ಪೌಡರ್ ಬಳಸಿ ಒಂದು ಮಸ್ರೂಮ್ ಬಿರಿಯಾನಿ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಬಾಸುಮತಿ ರೈಸ್ ಯೂಸ್ ಮಾಡ್ತಾ ಇದ್ದೀನಿ ಒಂದು ಕೆ ಜಿ ಹಾಕಿದ್ದೀನಿ ಇದಕ್ಕೆ ಕರೆಕ್ಟಾಗಿ ಒಂದು ಕೆ ಜಿಗೆ ಅಳತೆ ಇದೆ ಅಡುಗೆ ಮಾಡೋ ಸ್ಟಾರ್ಟ್ ಮಾಡಿದಾಗ ರೈಸ್ನ ನೀರಲ್ಲಿ ಹಾಕಿ ನೆನೆಸ್ಕೋಬೇಕು ಒಂದು ಕೆ ಜಿ ಬಿರಿಯಾನಿ ಮಾಡೋದಕ್ಕೆ 250 ಎಂ ಎಲ್ ಆಯಿಲ್ ಬೇಕು ನೋಡಿ ಲವಂಗ ಚಕ್ಕೆ ಹಾಕೋಣ ಒಂದು 5-6 ಪೀಸು ಏಲಕ್ಕಿ ಹಾಕೋಣ ಒಂದು 5-6 ಪೀಸು ಪಲಾವ್ ಎಲೆ ಒಂದು 2 ಪೀಸ್ ಹಾಕ್ಕೊಳ್ಳೋಣ ಲಾಸ್ಟಲ್ಲಿ ಸೋಂಪು ಹಾಕ್ಬಿಡೋಣ ಒಂದು ಕೆ ಜಿಗೆ ನಿಮಗೆ 300 ಗ್ರಾಮ್ ಈರುಳ್ಳಿ ಬೇಕು ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಯಾವಾಗಲೂ ಬ್ರೌನ್ಗೆ ಫ್ರೈ ಆಗಬೇಕು ಈರುಳ್ಳಿ ಏನ ನೀವು ಅರ್ಧಂಬರ್ಧ ಬೇಯಿಸ್ಬಿಟ್ಟು ಬಿರಿಯಾನಿ ಮಾಡಿಬಿಟ್ರಿಂದ್ರೆ 6 ಅವರ್ಗೆಲ್ಲ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ನಾವೇನು ಹೇಳ್ತೀವಿ ಅಂದರೆ ಬ್ರೌನ್ ಬರೋ ಬಂದರೆ ಮಾಡಿದ್ರೆ ನಿಮ್ಗೆ ಆ ಟೇಸ್ಟು ಈರುಳ್ಳಿ ಟೇಸ್ಟು ಅದ್ಭುತವಾಗಿರುತ್ತೆ ನೋಡಿ ಇದು 1 ಕೆ ಜಿಗೆ 50 ಗ್ರಾಮ್ ಹಸಿಮೆಣಸಿನಕಾಯಿ ನಾನು ರುಬ್ಕೊಂಡಿದ್ದೀನಿ ಇದರಲ್ಲಿ ಹಾಕ್ತಾ ಇದ್ದೀನಿ ಪುದೀನ ಸೊಪ್ಪು ಇಷ್ಟು ಒಂದು ಕಪ್ ಇದೆ ಇದನ್ನ ಹಾಕೊಳ್ಳಿ ಪ್ರತಿಯೊಂದಕ್ಕೂ ಸ್ವಲ್ಪ ಟೈಮ್ ಕೊಡಿ ನೀವು ರುಬ್ಬಾಕ್ರೂ ಟೇಸ್ಟ್ ಆಗಿರ್ತದೆ ಇಲ್ಲ ಎಲೆಯನ್ನು ಹೆಚ್ಚಾಕೊಂಡ್ರೂ ನಿಮಗೆ ಟೇಸ್ಟ್ ಆಗಿರ್ತದೆ ಈಗ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ಮೆಂತ್ಯ ಸೊಪ್ಪು ಹಾಕ್ತಾ ಇದ್ದೀನಿ ನೀವು ಬೇಕಾದ್ರೆ ರುಬ್ಬೇಕಾರೆ ಹಾಕೋಬೋದು ನಿಮ್ಮ ಇಷ್ಟ ಅದು ಇದು ಚೆನ್ನಾಗಿ ಫ್ರೈ ಆಗಲಿ ಸ್ವಲ್ಪ ಎಲೆ ಹಸಿ ಹಸಿನೆಲ್ಲ ಹೋಗಬೇಕು ಚೆನ್ನಾಗಿ ಫ್ರೈ ಆಗಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಒಂದು 100 ಗ್ರಾಮ್ ಅಷ್ಟು ರುಬ್ಕೊಂಡಿರೋದು 60-40 ರುಬ್ಬಿ 100 ಗ್ರಾಮ್ ಪೇಸ್ಟ್ ಅಂತ ತೊಗೊಂಡಿದ್ದೀವಿ ಅದನ್ನು ಹಾಕ್ತಾ ಇದ್ದೀವಿ ಇಷ್ಟು ಪುಡಿ ಹಾಕ್ತಾ ಇದ್ದೀವಿ ನೋಡಿ ಈಗೆಲ್ಲ ಕಂಪ್ಲೀಟಾಗಿ ಫ್ರೈ ಆಗಿದೆ ಒಂದು ಕೆ ಜಿಗೆ ನೀವು 300 ಗ್ರಾಮ್ ಅಷ್ಟು ಟೊಮೆಟೊ ರುಬ್ಬಿರೋದು ಹಾಕೋತಾ ಇದ್ದೀವಿ ನಾವು ನಿಮಗೆ ಟೊಮೆಟೊ ಆದಾಗ ಸ್ವಲ್ಪ ಜಾಸ್ತಿ ಗ್ಯಾಪ್ ಕೊಡಬೇಕು ತುಂಬ ಹೊತ್ತು ಫ್ರೈ ಮಾಡ್ಕೋಬೇಕು ಅವೆಲ್ಲ ನಿಮಗೆ ಟೊಮೆಟೊದು ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಇದು ಜಿ ಎಫ್ ಸಿ ಸ್ಪೆಷಲ್ ಗರಂ ಮಸಾಲ ಮಲ್ಟಿಪರ್ಪಸ್ ಇದು ನಾನು ನಿಮ್ಗೆ ಅವಾಗವಾಗ ಹೇಳ್ತಾ ಇರ್ತೀನಿ ಅಮೆಝಾನಲ್ಲಿ ಬಿಡುಗಡೆ ಮಾಡಿದ್ದೀವಿ ಇನ್ನು ಫ್ಲಿಪ್ಕಾರ್ಟಲ್ಲಿ ಬರ್ತಾ ಇದೆ ನಮಗೆ ಫೋನ್ ಮಾಡಿ ಅಕಸ್ಮಾತ್ ಅಲ್ಲೆಲ್ಲೋ ಆಗಿಲ್ಲ ಅಂದರೆ ನಾವು ನಿಮಗೆ ಪೋಸ್ಟ್ ಆಫೀಸ್ ಮುಖಾಂತರ ಕಳಿಸ್ಕೊಡ್ತೀವಿ ಇಲ್ಲ ನಮ್ಮ ಅಂಗಡಿ ಬಂದು ಸೀದಾ ಬಂದು ತಗೊಳ್ಳಿ ನಾವಿಲ್ಲ ನಮ್ಮ ಅಂಗಡಿ ಕೌಂಟರ್ನಲ್ಲಿ ಯಾವಾಗಲೂ ಇರುತ್ತೆ ನೋಡಿ ತುಂಬಾ ಬಳಸಂಗಿಲ್ಲ ನೀವು 25 ಗ್ರಾಮ್ ಒಂದು ಕೆ ಜಿಗೆ ಮೆಜರ್ಮೆಂಟು ಯಾವುದೇ ಧನ್ಯ ಚಿಲ್ಲಿ ಮತ್ತೊಂದು ಏನೂ ಸೇರಿಸಿಲ್ಲ ಈ ಪೌಡ್ರು 25 ಗ್ರಾಮ್ ಒಂದು ಕೆ ಜಿಗೆ ಸೇರಿಸಿದ್ರೆ ಆಯಿತು ಇದಕ್ಕೆ ನಿಮಗೆ 1.5 ಲೀಟ್ರಷ್ಟು ನೀರು 1¼ ಲೀಟ್ರಷ್ಟು ನೀರು ಬೇಕು ನಾವು ಹಳೆ ಅಕ್ಕಿ ಯೂಸ್ ಮಾಡಿದ್ದೀವಿ ನೋಡಿ 1¾ ಎಷ್ಟು ಅಕ್ಕಿ ಹಾಕಿದ್ದೀವೋ ಅದು 1½ ಪಟ್ಟು ಹಾಕ್ತಾ ಇದ್ದೀವಿ 1½ ಲೀಟ್ರ್ ಹಾಕಿದ್ದೀನಿ ನೀರು ನಮ್ಮ ಪೌಡ್ರ್ ಸ್ವಲ್ಪ ಸಾಲ್ಟ್ ಇರ್ತದೆ ಒಂದು 25 ಗ್ರಾಮ್ ಅಷ್ಟು ಪೌಡ್ರ್ ಸಾಲ್ಟ್ ಹಾಕೊಳ್ಳಿ ಒಂದು ಕೆ ಜಿಗೆ ಒಂದಿಷ್ಟು ಸಾಕು ನೋಡಿ ನಾನು 1 ಕೆ ಜಿಗೆ 1 ಕೆ ಜಿ ಯೂಸ್ ಮಾಡಿದ್ದೀನಿ ಮೊಸರುಮು ಒಂದು 2 ಪ್ಯಾಕೆಟ್ ಮಾಡಿದ್ರು ಹಾಕೋ ಮಾಡ್ಬೋದು ಏನು ತೊಂದರೆ ಇಲ್ಲ ಮೊಸರು ತುಂಬ ಸಿಕ್ಕಲ್ಲ ಮೊಸರುಮಿಗೆ ಬಾಯಿ ತುಂಬ ಸಿಗಬೇಕು ಅಂತಂದರೆ ನೀವು 1 ಕೆ ಜಿಗೆ 1 ಕೆ ಜಿ ಹಾಕಿದ್ರೆ ಅದು ಕರೆಕ್ಟಾಗಿರುತ್ತದೆ ಏಕೆಂದರೆ ಮೊಸರುಮ್ ಬೆಂದ ತಕ್ಷಣ ಮೊಸರುಮಿರೋ ಜಾಗನೇ ಗೊತ್ತಾಗಲ್ಲ ಮಟನ್ ಥರ ಚಿಕನ್ ಥರ ತಿಳ್ಕೊಬೇಡಿ ಮೊಸರುಮು ಬೆಂದ ತಕ್ಷಣ ಸಿಂಕಾಗಿ ಸಣ್ಣಕ್ಕಾಗ್ಬಿಡುತ್ತೆ ಏನಪ್ಪ 1 ಕೆ ಜಿ ಮೊಸರು ಹಾಕಿದ್ದೀವಿ ಎಲ್ಲಪ್ಪ ಹೋಯ್ತು ಅಂತ ನೀವೇ ಆಶ್ಚರ್ಯ ಪಡಬೇಕು ಈಗ ಮಟನ್ ಬಿರಿಯಾನಿ ಮಾಡಬೇಕಾದ್ರೆ 1¼ ಕೆ ಜಿ ಬೇಕು ನಿಮಗೆ ಚಿಕನ್ ಬಿರಿಯಾನಿ ಬೇಕಾದ್ರೆ 1¼ ಕೆ ಜಿ ಬೇಕು ಮೊಸರು ಅಂದರೆ ಏನು ಮಾಡ್ತಾರೆ ಅಂದರೆ ಒಂದು ಪ್ಯಾಕೆಟ್ ಹಾಕ್ಬಿಟ್ಟು ಬಿರಿಯಾನಿ ಮಾಡಿಬಿಡೋಣ ಅಂತ ಅಂತಾರೆ ಒಂದು ಪ್ಯಾಕೆಟ್ ಬಿರಿಯಾನಿ ಹಾಕಿ ಮಾಡಿದ್ರೆ ಅದು ಚೆನ್ನಾಗಿ ಬರಲ್ಲ ನಿಮ್ಗೆ 1¼ ಕೆ ಜಿನೇ ಇರಬೇಕು ಮೊಸರು ಯಾಕೆ ಅಂದರೆ ಅದು ಬೇಯ್ತಾ ಬೇಯ್ತಾ ತುಂಬ ಸಿಂಕ್ ಆಗಿಬಿಡುತ್ತೆ ಸಿಂಕ್ ಆದಾಗ ಏನಾಗುತ್ತೆ ನಿಮಗೆ ಅದ್ರ ಟೇಸ್ಟು ಇರೋಲ್ಲ ಮಾಡ್ಕೊಂಡ್ರೆ ಒಂದೇ ಸುಮ್ಮಿದ್ರು ಒಂದೇ ಅದ್ರ ಬದಲು ದಯವಿಟ್ಟು 1 ಕೆ ಜಿನಾರ ಹಾಕಿ ಮಾಡಿ ನನಗೋಸ್ಕರ ಒಂದು ಸಾರಿ ಟ್ರೈ ಮಾಡಿ ಮಟನ್ ಚಿಕನ್ ತಿನ್ನೋದಕ್ಕಿಂತನೂ ಅದ್ಭುತವಾದ ಟೇಸ್ಟು ಅದ್ಭುತವಾದ ಒಂದು ಬಿರಿಯಾನಿ ಅದು ಇದನ್ನು ಮಾಡಿ ನೋಡಿ ಆಮೇಲೆ ನನಗೆ ಹೇಳಿ ಈಗ ಎಲ್ಲ ಮೊಸರುಮೆಲ್ಲ ಬೆಂದು ರೆಡಿ ಇದೆ ನಾನು ಅಕ್ಕಿ ಹಾಕ್ತಾ ಇದ್ದೀನಿ 1 ಕೆ ಜಿ ಮೊಸರುಮ್ಗೆ ನಾನು 1 ಕೆ ಜಿ ರೈಸ್ ಯೂಸ್ ಮಾಡಿದ್ದೀನಿ
ಒಂದು ಕೆಜಿಗೆ ಒಂದು ಕೆಜಿ ಮೊಸರು ಹಾಕಿದ್ದೀವಿ ನೋಡಿ, ಆಗಲೂ ಮೊಸರುಮ್ ಕಾಣಿಸ್ತಾ ಇಲ್ಲ ನೋಡಿ. ಇನ್ನೂ ಒಂದು ಪ್ಯಾಕೆಟ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅನ್ನಿಸ್ತದೆ. ನೋಡಿದ್ರ ನಾನೇನು ಹೇಳಿದೆ ನಿಮಗೆ ನೋಡಿ, ಒಂದು ಕೆಜಿನಲ್ಲಿ ಎಲ್ಲ ಬೆಂದೋಗಿ ಸಿಂಕ್ ಇಷ್ಟೇ ಇರೋದು. ನಾವು ಯಾಕೆ ಅಕ್ಕಿಲೇ ನೀರಲ್ಲಿ ನೆನೆಸ್ಬೇಕು ಅಂತ ಹೇಳ್ತೀವಿ ಅಂತಂದರೆ ನೋಡಿ, ಈ ಥರ ನೀವು ಸ್ಮೂತಾಗಿ ಹಿಂಗೆ ಮೇಲೆ ತೆಗೆದುಬಿಟ್ರೆ ನಿಮ್ಮ ಅಕ್ಕಿ ಕಾಳು ಯಾವ ಕಾರಣಕ್ಕೂ ಒಡೆದೋಗಲ್ಲ ನೋಡಿ, ಹಂಗೆ ಜಾರ್ಕೊಳುತ್ತೆ. ಒಣ ಅಕ್ಕಿನೇ ಹಾಕಿ ನೀವು ಬಿರಿಯಾನಿ ಮಾಡಿದ್ರೆ ನೀವು ತಿರುಗಿಸಿದಾಗ ಕಟ್ಟಾಗೋಗುತ್ತೆ. ಆಮೇಲೆ ಹಿಂಗೆ ಹಾಕ್ಬಿಟ್ಟು ನೀವು ಕುಕ್ಕರ್ಲಿ ಕೂಗಿಸ್ಬೇಡಿ. ಕುಕ್ಕರ್ಲಿ ಕೂಗಿಸಿದ್ರೆ ನಿಮಗೆ ತಳ ಹಿಡಿಯೋ ಚಾನ್ಸ್ ಇರ್ತದೆ. ತಳ ಹಿಡಿದ್ರೆ ಇಡೀ ಬಿರಿಯಾನಿ ಎಲ್ಲ ಸ್ಮೆಲ್ಲು ಬೇರೆ ಥರ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಹೇಳೋದು ನೋಡಿ, ಇಲ್ಲೇ ನಿಂತ್ಕೊಳ್ಳಿ ನೋಡಿ, ಹಿಂಗೆ ಲೈಟಾಗಿ ಹಿಂಗೆ ತೆಗೆದುಬಿಡಿ. ಸಣ್ಣ ಹಿಡಿ, ಸಿಮ್ಮು ತುಂಬ ಕಮ್ಮಿ ಇರಬೇಕು ನೋಡಿ. ಈಗಲೇ ನೀವು ಹಂಗೆ ತಿನ್ನಬೇಕು ಅಂತ ಅನ್ಸೋ ಇಲ್ಲ ಬಾಯಲ್ಲಿ, ನೋಡ್ತಾ ಇದ್ರೆ ಹಂಗೆ ಮುತ್ತಿಕೋಬೇಕು ಆ ಥರ ಇದೆ. ಹಾಂ ರೆಡಿ, ಇನ್ನೇನು 90% ನೀರು ಎಂಡಿಂಗ್ ಆಗ್ತಾ ಇದೆ. ಇನ್ನೊಂದು ಸ್ವಲ್ಪನೇ ನೀರು ಇರೋದು, ನಾನು ಮುಚ್ಚಲೇ ಮುಚ್ತಾ ಇದ್ದೀನಿ ನೋಡ್ಕೊಳ್ಳಿ. ನೋಡಿ ಮುಚ್ಚಲೇ ಮುಚ್ಚಿದ್ದೀನಿ, ಈಗ ನೋಡಿ ಸಿಮ್ ರೈಸ್ ಮಾಡ್ತೀನಿ, ಬರೀ 2 ಸೆಕೆಂಡ್ ನೋಡಿ. ಇಲ್ಲಿ ಮೇಲೆ ಉಸಿರು ಬರಬೇಕು, ಸಿಮ್ ಇಟ್ಟಾಗ ಮೇಲೆ ಸುಮ್ಮನೆ ಏರ್ ಬರಬೇಕಷ್ಟೇ, ಏರ್ ಬರ್ತಾ ಇದೆ. ಬಂದ ತಕ್ಷಣ ಆಫ್ ಮಾಡಿಬಿಡ್ಬೇಕು. ಕೆಲವರು 20 ನಿಮಿಷನ ಅಂತ ಹೇಳ್ತಾರೆ, 20 ನಿಮಿಷ ಇಲ್ಲ, ಬರೀ 20 ಸೆಕೆಂಡ್ ಅಷ್ಟೇ, 20 ನಿಮಿಷ ಅಲ್ಲ, 20 ಸೆಕೆಂಡ್. ಸುಮ್ಮನೆ 1 2 3 4 5 6 7 7 8 9 10 ಮುಗಿದಾಯ್ತು ನೋಡಿ. ಈಗ ಮೊಸರು ಬಿರಿಯಾನಿ ನೀವು ದಮ್ ಹಾಕಿದ್ದೀವಿ, ಕರೆಕ್ಟಾಗಿ 20 ನಿಮಿಷ ಬಿಟ್ಟಿದ್ದೀವಿ, ಈಗ ಓಪನ್ ಮಾಡ್ತಾ ಇದ್ದೀವಿ ನೋಡ್ಕೊಳ್ಳಿ. ಮೊಸರು ಬಿರಿಯಾನಿ ರೆಡಿ. ಹಾಂ ಬಿರಿಯಾನಿ, ಈಗ ಮೊಸರು ಬಿರಿಯಾನಿ ರೆಡಿ ಇದೆ. ಟೇಸ್ಟ್ ಮಾಡೋ ಸಮಯನೂ ಹತ್ರ ಬಂದುಬಿಟ್ಟಿದೆ. ನಿಮ್ಮನ್ನು ತುಂಬ ಹೊತ್ತು ನಾನು ಕಾಯಿಸಲ್ಲ, ನೀವು ಯಾಕೆಂದರೆ ಬೇಗ ಎಲ್ಲ ತಂದು ರೆಡಿ ಮಾಡಿಕೊಂಡು ಬಿರಿಯಾನಿ ಮಾಡಿ ತಿನ್ನಬೇಕಾಗಿದೆ. ನಾನೇನು ನನ್ನೇ ನೋಡ್ತಾ ಕೂತ್ರೆ ನೀವು ಎಷ್ಟೊತ್ತು ಮಾಡೋಕ್ಕಾಗುತ್ತೆ ನೋಡಿ. ನಾನು ಟೇಸ್ಟ್ ಮಾಡಿ ತೋರಿಸ್ಬಿಡ್ತಾ ಇದ್ದೀನಿ ನೋಡಿ. ಒಂದು ರೈಸಲ್ಲಿ 2 ಮೊಸರು ಇರಬೇಕು, ಹಂಗೆ ತಿಂತಾ ಇದ್ರೆ ಬಾಯಿ ನೀರು ಚಪ್ಪರ್ಸ್ಕೊಂಡು ತಿನ್ನಬೇಕು. ಏನು ಮಟನ್ ಬಿರಿಯಾನಿ ತಿಂತಾ ಇವ ನಂಗೆ ಇರಬೇಕು. ಹಾಂ ಏನು ಅದ್ಭುತವಾದ ಟೇಸ್ಟು, ಹೇಳಲು ಸಾಧ್ಯವಿಲ್ಲ ಅದನ್ನು. ಸುಶೀಲ ಅವರೇ, ನನ್ನ ನೀವು ಕೇಳ್ತಾನೆ ಇದ್ರಿ, ಏನ್ರಿ ನಾನ್ ವೆಜ್ ಮಾಡಿ 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 ಎಷ್ಟು ದಿನ ತಿನ್ನೋದು? ನೀವು ವೆಜ್ಜಲ್ಲಿ ಏನಪ್ಪ ತೋರಿಸೋದಲ್ಲ ಐಟಮ್ ಅಂತ ಹೇಳ್ತಾ ಇದ್ದೀರಿ. ವೆಜ್ ಈಗ ಪ್ರಾರಂಭ ಮಾಡಿದ್ದೀವಿ, ಇನ್ನು ವೆಜ್ಜಲ್ಲಿ ನೀವು ಎಂತೆಂಥ ರೆಸಿಪಿ ಕೇಳ್ತೀರಾ? GFC ವತಿಯಿಂದ ಅದೆಲ್ಲ ನಿಮಗೆ ಸಿಗುತ್ತೆ. ನೋಡ್ತಾ ಇರಿ, ನಾವು ನಾನ್ ವೆಜ್ಗೆ ಏನು ಬ್ರ್ಯಾಂಡ್ ಇಲ್ಲ. ನಾನು 30 ವರ್ಷ ವೆಜ್ಜಲ್ಲಿ ಇದ್ದವನು, ಹಳೆ ಹಿಸ್ಟ್ರಿ ಅದು ನಿಮ್ಗೆ ಗೊತ್ತಾಗಲ್ಲ, ನಾನು ಹೇಳಿದ್ರೆ ಗೊತ್ತಾಗ್ತದೆ. ನಾನ್ ವೆಜ್ಗೆ ಬಂದ ಬರೀ 10 ವರ್ಷ ಆಗಿರೋದು ಅಷ್ಟೇ ಕಣ್ರಿ, 15 ವರ್ಷ. ನಾವು ವೆಜ್ಜಲ್ಲಿ ಸಿಕ್ಕಾಪಟ್ಟೆ ಮಾಡಿದ್ದೀವಿ, ಬಟ್ ಅಂದರೆ ಏನು ರನ್ನಿಂಗಲ್ಲಿ ನಾನ್ ವೆಜ್ಜಲ್ಲಿ ಇದ್ದೀವಿ. ನೀವು ಪ್ರತಿಯೊಬ್ಬರ ಮನೆಯಲ್ಲೂ ಮಾಡಿ ನೋಡಿ, ಖುಷಿಪಡಿ, ಸಂತೋಷಪಡಿ. ಥ್ಯಾಂಕ್ ಯು GFC ಕೃಷ್ಣ ಪರಮ, ನಮಸ್ಕಾರ.